ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ಮಾಡ್ತಾ ಇದ್ದೀನಿ ಚಪಾತಿ ಪಿಜ್ಜಾ ಹೊಸ ರೆಸಿಪಿ. ನಾನು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಒಂದು ಅರ್ಧ ಬಟ್ಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಇದಕ್ಕೆ ನಾನು ಆರ್ಗ್ಯಾನೋ ಸೀಸನಿಂಗ್ ಹಾಕುತ್ತಾ ಇದ್ದೀನಿ ಒಂದು ಸ್ವಲ್ಪ. ಇದು ನಾವು ಮೊನ್ನೆ ಪಿಜ್ಜಾ ತಂದಾಗ ಬಂದಿತ್ತು, ಯಾರೂ ಇದನ್ನು ಹಾಕ್ಕೊಂಡಿಲ್ಲ ನನ್ನ ಮಕ್ಕಳು, ಅದಕ್ಕೋಸ್ಕರ ಇದೊಂದು ಪ್ಯಾಕೆಟ್ ಇತ್ತು. ಇಲ್ಲಾಂದರೆ ನಿಮಗೆ ಬೇಕು ಅಂತಂದರೆ ಮಾರ್ಕೆಟಲ್ಲಿ ಅಂದರೆ ಸಿಗುತ್ತೆ. ಇದು ನೋಡಿ ಈ ಥರ ಇರುತ್ತೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ನು ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಮೊದಲಿಗೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೋಬೇಕು, ಚಪಾತಿ ಅದಕ್ಕೆ ಕಲಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಂದು ಚೂರೇ ಚೂರು ಎಣ್ಣೆನ ಹಚ್ತಾ ಇದ್ದೀನಿ ಅದಕ್ಕೆ ಮೆತ್ತಗಾಗೋದಕ್ಕೆ. ಕಲಸ್ಬಿಟ್ಟು ಒಂದು 10-15 ನಿಮಿಷ ಇದನ್ನು ಸೈಡಿಗೆ ಎತ್ತಿರಬೇಕು. ನೋಡಿ ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ನಾನು. ನಮಗೆ ಚಪಾತಿ ಪಿಜ್ಜಾ ಮಾಡೋದಿದೆಯಲ್ಲ, ಅದಕ್ಕೋಸ್ಕರ ನಾನು ಒಂದು ನಿಮಿಷನೇ ಇವೆಲ್ಲ ತರಕಾರಿಗಳನ್ನು ಸ್ವಲ್ಪ ಬೇಯಿಸ್ಕೋತೀನಿ. ಆಮೇಲೆ ಸ್ವೀಟ್ ಕಾರ್ನ್ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಒಲೆ ಹಚ್ಚಾಯಿತು. ಒಂದು ಸ್ಪೂನ್ ಸನ್ಪ್ಯೂರ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತೀನಿ ಫಸ್ಟು, ಹಾಕ್ಬಿಟ್ಟು ಒಂದು ಸ್ವಲ್ಪನೇ ರೋಸ್ಟ್ ಮಾಡ್ಕೋತೀನಿ. ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ನೋಡಿ ಇಷ್ಟೇ ಇಷ್ಟು ಫ್ರೈ ಆದರೆ ಸಾಕು, ಇದನ್ನು ತಗೋತೀನಿ ನಾನು ಇವಾಗ. ಇವಾಗ ನಾನು ಟೊಮೆಟೋನ ಫ್ರೈ ಮಾಡ್ಕೋತೀನಿ. ಟೊಮೆಟೊ ಹಾಗೇನೋ ಹಾಕೋಬೋದು, ಆದರೆ ನನ್ನ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೋತೀನಿ. ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಾನು ಇದನ್ನು ಚಪಾತಿ ಮಾಡ್ಕೋತೀನಿ, ಒಂದು ಸ್ವಲ್ಪ ದಪ್ಪ ಮಾಡ್ಕೋಬೇಕಷ್ಟೇ. ನೋಡಿ ಎಷ್ಟು ಉಳ್ಳೆನ ತೊಗೊಂಡಿದ್ದೀನಿ ನಾನು. ಆಮೇಲೆ ಈ ಥರ ಹಿಟ್ಟನ್ನ, ಗೋಧಿ ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನೂ ಹಾಕೋಬೋದು. ಈ ಥರ ಇಟ್ಬಿಟ್ಟು ಇವಾಗ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು ಚೆನ್ನಾಗಿ. ನೋಡಿ ಅಷ್ಟೇನು ದಪ್ಪನೂ ಬೇಡ, ಅಷ್ಟೇನು ಸಣ್ಣನೂ ಬೇಡ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿಲ್ಲಿ. ಇವಾಗ ಹಂಚಿನ ಕಾಯಿ ಬಿಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಆಗಿದೆ, ನಾನು ಇದಕ್ಕೆ ಒಂದು ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮಾಡ್ಕೊಂಡಿದ್ದೆಲ್ಲ ಚಪಾತಿ ಅದನ್ನು ಹಾಕ್ತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿನ. ನೋಡಿ ಇವಾಗ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನಾವು. ನೋಡಿ ಇವಾಗ ಈ ಕಡೆ ಹಾಕೋಣ, ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ ಅಂತ ನೋಡಿ. ಇವಾಗ ಇದು ಆಗಿದೆ, ನಾನಿಲ್ಲಿ ಡಾಕ್ಟರ್ ಎಡ್ಕರ್ ರೆಡ್ ಸಾಸ್ನ ತೊಗೊಂಡಿದ್ದೀನಿ ಪಿಜ್ಜಾ ಸಾಸು, ಮತ್ತು ಆಮೇಲೆ ಅಮೂಲ್ ಚೀಸ್ ಬ್ರೆಡ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಚಪಾತಿ ಪಿಜ್ಜಾ ಮಾಡೋದಕ್ಕೋಸ್ಕರ ಮೊದಲಿಗೆ ನಾನು ಚೀಸ್ನ ಅಪ್ಲೈ ಮಾಡ್ತೀನಿ ಇದಕ್ಕೆ. ಚೀಸ್ನ ಹಚ್ತಾ ಇದ್ದೀನಿ ನಾನು ಇವಾಗ. ಇವಾಗ ನಾನು ಪಿಜ್ಜಾ ರೆಡ್ ಸಾಸ್ನ ಹಚ್ತಾ ಇದ್ದೀನಿ ಇದ್ರ ಮೇಲೇ. ಮಕ್ಕಳು ಬರೇ ಚಪಾತಿ ಮಾಡ್ಕೊತೀಯಮ್ಮ, ಚಪಾತಿ ಮಾಡ್ಕೊಡ್ತೀಯಮ್ಮ ಅಂತ ಅಂತಾರೆ, ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ನಾನಿವತ್ತು ಚಪಾತಿ ಪಿಜ್ಜಾನ ಮಾಡ್ಕೊಡ್ತೀನಿ ಮಕ್ಕಳೇ ಅಂತೇಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾನು ಇವಾಗ ಬೇಯಿಸ್ಕೊಂಡಿದ್ದೆ ಎಲ್ಲ ತರಕಾರಿ, ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಟೊಮೆಟೋನ ಹಾಕೋತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ.
ನೋಡಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಸ್ವೀಟ್ ಕಾರ್ನು, ಯಾಕಂದರೆ ಎಷ್ಟು ಸ್ವೀಟ್ ಕಾರ್ನ್ ಇರುತ್ತೋ ಅಷ್ಟು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತರಕಾರಿ ತಿನ್ನಲ್ಲ, ಆದರೂ ನೋಡಿ ಇವಾಗ ಹೆಂಗೆ ತಿಂತಾರೆ ಅಂತ. ಇವತ್ತು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೀವು. ನೋಡಿ ಚಪಾತಿ ಪಿಜ್ಜಾ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ತಾನೇ, ನನಗಂತೂ ಸೇಮ್ ಟು ಸೇಮ್ ಪಿಜ್ಜಾ ಅಂತಲೇ ಅನ್ನಿಸ್ತಾ ಇದೆ. ಇವಾಗ ನಾವು ಒಂದು ಸ್ವಲ್ಪ ಚೀಸ್ನ ಅಲ್ಲಲ್ಲಿ ಅಲ್ಲಲ್ಲಿ ಸ್ಪ್ರೆಡ್ ಮಾಡ್ತೀನಿ ನಾನು, ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ. ನೋಡಿ ಇವಾಗ ಇದು ರೆಡಿಯಾಗಿದೆ, ಇದನ್ನು ಹಾಗೇನು ತಿನ್ಬೋದು. ಒಂದು ಸ್ವಲ್ಪ ಒಂದೇ ಒಂದು ನಿಮಿಷ ತವ ಮೇಲೆ ಇಟ್ಬಿಡ್ತೀನಿ ಇದನ್ನು. ನೋಡಿ ಈ ಥರ ಲಿಡ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಒಂದು ನಿಮಿಷ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಆಮೇಲೆ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಯಾಕಂದರೆ ನಾವು ಚಪಾತಿನ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಸುಮ್ಮನೆ ಒಂದು ಜಸ್ಟ್ ಹಾಟ್ ಆಗಿರಬೇಕು ಅಂತೇಳಿ. ನೋಡಿ ಇವಾಗ ಇದು ಆಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚಪಾತಿ ಕೆಳಗಡೆ. ನೋಡಿ ನೋಡಿ ಏನೇನೂ ಆಗಿಲ್ಲ, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಅದಕ್ಕೆ. ಇವಾಗ ನೋಡಿ ಈಗ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ, ಹಾಗೆ ಬಂದ್ಬಿಡುತ್ತೆ ಅಷ್ಟೆ. ನಾಲ್ಕು ಪೀಸ್ ಬೇಕಾ? ನಾಲ್ಕು ಪೀಸು. ಚಿಕ್ಕದ ಪೀಸ್ ಬೇಕಾ? ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಒಂದೇ ಒಂದು ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಮಾಡಿ ಕೊಡಿ, ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ರುಚಿ ಹೇಗಿತ್ತು ಅಂತ ಹೇಳಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.